ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಈ ಬಾರಿಯ ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ದಾಖಲೆ ಮೇಲೆ ದಾಖಲೆ ಬರೆದಿದ್ರು. ಕೊಹ್ಲಿ ಕ್ರೀಸ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ರೆ ಇತ್ತ ಮುದ್ದಿನ ಮಡದಿ ಅನುಷ್ಕಾ ಶರ್ಮಾ ಸ್ಟೇಡಿಯಂಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಸೋಲಲ್ಲು ಗೆಲುವಲ್ಲಿ ಈ ಕ್ಯೂಟ್ ಕಪಲ್ ಜೊತೆಯಾಗೇ ಇರ್ತಾರೆ. ಅಷ್ಟಕ್ಕೂ ವಿರುಷ್ಕಾ ದಂಪತಿ ಓದಿದ್ದು ಎಷ್ಟು, ಯಾವ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಈ ಕ್ಯೂಟ್ ಕಪಲ್ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ. ಪಂದ್ಯ ಯಾವುದೇ ಇರ್ಲಿ, ವಿರಾಟ್ ಉತ್ತಮವಾಗಿ ಆಡ್ಲಿ ಬಿಡ್ಲಿ, ಅನುಷ್ಕಾ ಶರ್ಮಾ ತಮ್ಮ ಪತಿಯನ್ನ ಹುರಿದುಂಬಿಸಲು ಬಹುತೇಕ ಪಂದ್ಯಗಳಿಗೆ ಹಾಜರಾಗ್ತಾರೆ. ವಿರಾಟ್ ಗೆಲುವನ್ನ ಸಂಭ್ರಮಿಸ್ತಾರೆ, ಸೋತಾಗ ಅವರ ಜೊತೆ ನಿಲ್ತಾರೆ. ಹೀಗಾಗಿ ಅನುಷ್ಕಾ ಶರ್ಮಾ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಕೂಡ ಹೆಚ್ಚು ಪ್ರೀತಿ. ಬಹಳಷ್ಟು ಕಾಲ ಕೆಲ ಪಾರ್ಟಿ ಹಾಗೂ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ಇಬ್ಬರೂ ಸಹ ಪ್ರೀತಿಯಲ್ಲಿರೋದನ್ನ ಪರೋಕ್ಷವಾಗಿ ತಿಳಿಸಿದ ಈ ಜೋಡಿ 2017 ಡಿಸೆಂಬರ್ 11 ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಮದುವೆಯ ನಂತರವೂ ಈ ದಂಪತಿಯ ನಡುವಿನ ಪ್ರೀತಿ ಎಲ್ಲರಿಗೂ ಆದರ್ಶವಾಗುವಂತಿದೆ. ಶತಕಗಳ ಮೇಲೆ ಶತಕ ಸಿಡಿಸುತ್ತಾ, ದಾಖಲೆಗಳ ಮೇಲೆ ದಾಖಲೆ ನಿರ್ಮಿಸಿ ಕಿಂಗ್ ಆಫ್ ಕ್ರಿಕೆಟ್ ಎನಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ. ಹಾಗಾದ್ರೆ ಕೊಹ್ಲಿ ವಿದ್ಯಾರ್ಹತೆ ಎಷ್ಟು, ಹಾಗೂ ಸದಾ ಪ್ರೀತಿಯ ಗಂಡನಿಗೆ ಸಪೋರ್ಟ್ ಮಾಡ್ತಾ ಇರುವ ಅನುಷ್ಕಾ ಶರ್ಮಾ ವಿದ್ಯಾರ್ಹತೆ ಏನು, ಈ ಬಗ್ಗೆ ಅಭಿಮಾನಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ವಿರಾಟ್ ಕೊಹ್ಲಿ 1988 ನವೆಂಬರ್ 5 ದೆಹಲಿಯ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ್ರು. ವಿರಾಟ್ ಕೊಹ್ಲಿ ಅವರ ತಂದೆ ಪ್ರೇಮ್ ಕೊಹ್ಲಿ ಅವರು ಲಾಯರ್ ಆಗಿದ್ರು, ತಾಯಿ ಸರೋಜ್ ಕೊಹ್ಲಿ ಗೃಹಿಣಿ ಆಗಿದ್ರು. ವಿರಾಟ್ ಕೊಹ್ಲಿ ದೆಹಲಿಯ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ ಹಾಗೂ ದೆಹಲಿಯ ಪಶ್ಚಿಮ ವಿಹಾರದ ಸೇವಿಯರ್ ಕಾನ್ವೆಂಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ್ದು ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಅಂಡರ್-19 ವಿಶ್ವಕಪ್ ತಂಡವನ್ನ ನಾಯಕನಾಗಿ ಮುನ್ನಡೆಸಿ ವಿಶ್ವಕಪ್ ಗೆಲ್ಲಿಸಿದ ವಿರಾಟ್ ಕೊಹ್ಲಿ ನಂತರ ಪದವಿ ಕಾಲೇಜು ಮೆಟ್ಟಿಲೇರ್ಲಿಲ್ಲ. ಆ ಸಮಯಕ್ಕಾಗಲೇ ವಿರಾಟ್ ಕೊಹ್ಲಿ ಆಯ್ಕೆಗಾರರ ಮನ ಗೆದ್ದಿದ್ದು ಭಾರತ ರಾಷ್ಟ್ರೀಯ ಕ್ರಿಕೆಟ್ ತಂಡವನ್ನ ಸೇರಿಬಿಟ್ಟಿದ್ರು. ಇನ್ನು ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಮೂಲತಃ ಅಯೋಧ್ಯೆಯಲ್ಲಿ ಜನಿಸಿದ್ರು ಸಹ ಓದಿದ್ದು ಬೆಳೆದಿದ್ದೆಲ್ಲ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿಯೇ. 1988 ಮೇ 1 ಅನುಷ್ಕಾ ಶರ್ಮಾ ಜನಿಸಿದ್ದಾರೆ. ಅನುಷ್ಕಾ ಶರ್ಮಾರ ತಂದೆ ಕರ್ನಲ್ ಅಜಯ್ ಕುಮಾರ್ ಶರ್ಮಾ ಸೇನಾಧಿಕಾರಿಯಾಗಿದ್ರು, ತಾಯಿ ಆಶಿಮಾ ಶರ್ಮಾ ಗೃಹಿಣಿಯಾಗಿದ್ರು. ಇನ್ನು ಅನುಷ್ಕಾ ಶರ್ಮಾ ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ಮತ್ತು ಮಾಡೆಲಿಂಗ್ ಕಡೆ ಒಲವನ್ನ ಹೊಂದಿದ್ರು. ಶಾಲೆ ಮತ್ತು ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ವಿದ್ಯಾರ್ಥಿನಿ ಹಾಗೂ ಕ್ಲಾಸ್ ಟಾಪರ್ ಆಗಿದ್ರು. ಅಸ್ಸಾಂನ ಸೇಂಟ್ ಮೇರಿಸ್ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಅನುಷ್ಕಾ ಶರ್ಮಾ ಬೆಂಗಳೂರಿನ ಆರ್ಮಿ ಶಾಲೆಯಲ್ಲಿ ತನ್ನ ಪ್ರೌಢ ಶಿಕ್ಷಣವನ್ನ ಪಡೆದಿದ್ರು. ಇನ್ನು ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಮುಗಿಸಿದ ಅನುಷ್ಕಾ ಶರ್ಮಾ ಕರೆಸ್ಪಾಂಡೆನ್ಸ್ ನಲ್ಲಿ ಎಕನಾಮಿಕ್ಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಬೆಂಗಳೂರಿನಲ್ಲೇ ಬೆಳೆದ ಅನುಷ್ಕಾ ಶರ್ಮಾಗೆ ಬೆಂಗಳೂರು ಎಂದರೆ ಅತಿ ಪ್ರಿಯವಾದ ನಗರ. ವಿರಾಟ್ ಕೊಹ್ಲಿ ಸಹ ಆರ್ಸಿಬಿ ಪರ ಐಪಿಎಲ್ ಆರಂಭದ ವರ್ಷದಿಂದಲೂ ಆಡ್ತಿದ್ದು ಈಗಾಗಲೇ ಹಲವು ಬಾರಿ ಬೆಂಗಳೂರು ನನ್ನ 2ನೇ ತವರು ಮನೆ ಅಂತ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ಜೋಡಿ ಅಂದ್ರೆ ಕನ್ನಡಿಗ ಕ್ರಿಕೆಟ್ ಪ್ರೇಮಿಗಳಿಗೆ ತುಂಬಾನೇ ಅಚ್ಚುಮೆಚ್ಚು. ನಮಸ್ಕಾರ.